ಗೈಸ್, ಇನ್ನೊಂದು ಕ್ವಶನ್ ಇದೆ ನನ್ನ ಹತ್ರ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್. ಡಿಟರ್ಮೈನ್ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಪೇಯಬಲ್ ಟು ದ ಪಾರ್ಟ್ ಟೈಮ್ ಡೈರೆಕ್ಟರ್. ಇಲ್ಲಿ ನೋಡಿ, ಎಷ್ಟು ಪಾರ್ಟ್ ಟೈಮ್ ಡೈರೆಕ್ಟರ್ ಅಂಡ್ ದ ಮ್ಯಾನೇಜಿಂಗ್ ಆಫ್ ಎ ಕಂಪನಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಸೊ ಒಟ್ಟು ಒಬ್ಬ ಪಾರ್ಟ್ ಟೈಮ್ ಡೈರೆಕ್ಟರ್ಗೆ ಮತ್ತು ಒಬ್ಬ ಮ್ಯಾನೇಜರ್ಗೆ ಕೊಡಬೇಕು. ಓಕೆನಾ? ಒಬ್ಬ ಮ್ಯಾನೇಜರ್ಗೆ ಅಂತ ಹೇಳಿದ್ರೆ 5%, ಒಬ್ಬ ಪಾರ್ಟ್ ಟೈಮ್ಗೆ ಅಂದ್ರೆ 1%. ಟೋಟಲ್ ಎಷ್ಟು ಪರ್ಸೆಂಟ್ ಕೊಡಬೇಕು? 6% ಕೊಡಬೇಕು ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್, ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೋಡ್ ಎ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ 23,05,000 rupees ಫಾರ್ ದ ಇಯರ್ ಎಂಡಿಂಗ್ 31st March 2018 ಆಫ್ಟರ್ ಟೇಕಿಂಗ್ ಇನ್ ಟು ಅಕೌಂಟ್. ಸೊ ನೆಟ್ ಪ್ರಾಫಿಟ್ 23,05,000 rupees ಇದೆ. ಓಕೆನಾ? ಇದರಲ್ಲಿ ಕೆಲವು ಆಡ್ ಮಾಡಬೇಕು, ಕೆಲವು ಲೆಸ್ ಮಾಡಬೇಕು. ಅದರಲ್ಲಿ ಮೊದಲನೇದು ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ 2,05,000 rupees ಇದು ಏನಾಗುತ್ತೆ? ಇನ್ಕಮ್, ಬಿಸ್ನೆಸ್ ಇನ್ಕಮ್ ಅಲ್ಲ, ಇದನ್ನ ಡಿಸಲಾವ್ಡ್ ಇನ್ಕಮ್ ಅಂತ ಹೇಳ್ತೀವಿ. ಹಾಗೆ ಸಬ್ಸಿಡಿ ರಿಸೀವ್ ಫ್ರಮ್ ಗವರ್ನಮೆಂಟ್ ಅಂತ ಇದೆ, ಆವಾಗಲೇ ಅರಿಸ್ಬಿಟ್ಟಿದ್ನಲ್ವಾ, ಈಗ ಬರೀತೀನಿ. ಸಬ್ಸಿಡಿ ರಿಸೀವ್ ಫ್ರಮ್ ಗವರ್ನಮೆಂಟ್, ಓಕೆನಾ? ಎಷ್ಟಿದೆಯಪ್ಪ ಅದ ಅಮೌಂಟ್? 4,10,000 rupees ಇದೆ. ಓಕೆನಾ? ಇದನ್ನು ಕೂಡ ಆಡ್ ಮಾಡೋದು. ಮೂರನೇದು ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ. ಇದನ್ನ ಇನ್ವೆಸ್ಟ್ಮೆಂಟ್ ಇರೋದನ್ನ ನಾನು ಫಿಕ್ಸ್ಡ್ ಅಸೆಟ್ ಅಂತ ಮಾಡ್ಕೊಳ್ತೀನಿ. ಎಷ್ಟಿದೆಯಪ್ಪ ಅದು? 65,000 ಇದೆ. ಆಮೇಲೆ ಏನಿದೆ ನೋಡಪ್ಪ, ಎಕ್ಸ್ ಗ್ರೇಷಿಯಾ ಟು ಎಂಪ್ಲಾಯಿ ಇಲ್ಲಿದೆ ನೋಡಿ. ಎಕ್ಸ್ ಗ್ರೇಷಿಯಾ ಟು ಎಂಪ್ಲಾಯಿ ಎಷ್ಟಿದೆಯಪ್ಪ ಅದು? 30,000 rupees ಕೊಟ್ಟಿದ್ದೀವಿ, ಕರುಣೆಯಿಂದ ಅನುಕಂಪದಿಂದ ಕೊಟ್ಟಿದ್ದು. ಕಾಂಪೆನ್ಸೇಷನ್ ಪೇಡ್ ಟು ಇಂಜೂರ್ಡ್ ವರ್ಕ್ ಮ್ಯಾನ್. ನೋಡಿ, ಆಫೀಸ್ ಅಲ್ಲಿ ಫ್ಯಾಕ್ಟರಿನಲ್ಲಿ ಒಬ್ಬನು ಯಾವನ ಬಿದ್ದು ಗಾಯ ಮಾಡ್ಕೊಡ್ತಾನೆ, ಅವನು ನಾವೇನ್ ಕೊಟ್ಟಿದೀವಿ? ಕಾಂಪೆನ್ಸೇಷನ್ ಕೊಟ್ಟಿದ್ವಿ. ಅದು ಬಿಸ್ನೆಸ್ ಲಾ ಪ್ರಕಾರ ಕೊಟ್ಟಿರೋದು. ನೋಡಿ, ಎಕ್ಸ್ ಗ್ರೇಷಿಯಾ ಅಂತ ಹೇಳಿದ್ರೆ ಕರುಣೆಯಿಂದ ಅನುಕಂಪದಿಂದ ಕೊಡ್ತಕ್ಕಂಥದ್ದು. ಅದಕ್ಕೆ ಯಾವ್ದೇ ಕಾನೂನು ಕೊಡಬೇಕು, ನೀವು ಕೊಡ್ಲೇಬೇಕು ಅಂತ ಏನು ಹೇಳಲ್ಲ. ಕೊಟ್ರು ಕೊಡ್ಬೋದು, ಬಿಟ್ಟು ಬಿಡ್ಬೋದು. ಓಕೆನಾ? ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟಿದೆಯಪ್ಪ? 2,79,000 ಇದೆ. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ಬೋನಸ್ ಟು ಫಾರಿನ್ ಟೆಕ್ನಿಷಿಯನ್ಸ್. ನೋಡಿ, ಬೋನಸ್ ಟು ಫಾರಿನ್ ಟೆಕ್ನಿಷಿಯನ್ಸ್ ಯಾವಾಗ್ಲೂ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಅದು ಕೊಡ್ತಾ ಇರೋದು ಯಾರಿಗೆ? ಫಾರಿನ್ ಟೆಕ್ನಿಷಿಯನ್ಸ್ ಗೆ. ಬೋನಸ್ ಟು ಬೋನಸ್ ಅಂತ ಕೊಟ್ಟಿದ್ರೆ ಮೈನಸ್ ಮಾಡಿ. ಓಕೆನಾ? ಬೋನಸ್ ಟು ಫಾರಿನ್ ಟೆಕ್ನಿಷಿಯನ್ ಎಷ್ಟಿದೆಯಪ್ಪ? 3,12,000 rupees ಇದೆ. ಆಮೇಲೆ ಏನಿದೆ ಹೇಳಿ, ಮಲ್ಟಿಪಲ್ ಶಿಫ್ಟ್ ಅಲೋಯನ್ಸ್ ಅಂತ ಇದೆ. ನೋಡಿ, ಎಂಪ್ಲಾಯೀಸ್ ಒಂದ್ ಶಿಫ್ಟ್, 4 shifts, 5 shifts ಮಾಡಿರ್ತಾರೆ ಪಾಪ, ಅವ್ರು ಕೊಟ್ಟಿರುವಂತ ಅಲೋಯನ್ಸ್ ನ ನಾವ್ ಯಾವ್ದೇ ಕಾರಣಕ್ಕೂ ಮೈನಸ್ ಮಾಡಬಾರದು. ಓಕೆನಾ? ನೆಕ್ಸ್ಟ್ ಸ್ಪೆಷಲ್ ಡಿಪ್ರಿಸಿಯೇಷನ್. ಇಲ್ಲಿ ಡಿಪ್ರಿಸಿಯೇಷನ್ ಸ್ಪೆಷಲ್ ಅಂತ ಹಾಕೋಣ. ಎಷ್ಟಿದೆ ಅಮೌಂಟ್ ಅಂದ್ರೆ 75,000 ಸ್ಪೆಷಲ್ ಡಿಪ್ರಿಸಿಯೇಷನ್ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆಯಪ್ಪ ಅದು ಅಂದ್ರೆ 5,10,000 ಇದೆ. ಕರೆಕ್ಟಾ? ಈಗ ಅವನೇನ್ ಹೇಳ್ತಾನೆ ಅಂದ್ರೆ, ಕಂಪ್ಯೂಟ್ ಈಸ್ ಕಂಪನಿ ಈಸ್ ಪ್ರೊವೈಡಿಂಗ್ ಡಿಪ್ರಿಸಿಯೇಷನ್ ಆಸ್ ಪರ್ ಸೆಕ್ಷನ್ 350 ಆಫ್ ದ ಕಂಪನೀಸ್ ಆಕ್ಟ್. ಅವನೇನಾದ್ರೂ ಹೇಳ್ಕೊಳ್ಳಿ, ಮಾಡ್ಬಿಟ್ಟಿದ್ವಿ. ಕರೆಕ್ಟಾ? ಇಷ್ಟ ಪಾಯಿಂಟ್ ಆದ್ಮೇಲಿಂದ ನಾವೇನ್ ಮಾಡಬೇಕು, ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಏನು ಪೇಮೆಂಟ್ ಮಾಡಿಲ್ಲ, ಇನ್ನು 1 rupee ಪೇಮೆಂಟ್ ಮಾಡಿಲ್ಲ. ಎಷ್ಟು ಬರುತ್ತೆ ನೋಡೋಣ ಟೋಟಲ್. ಟೋಟಲ್ ಈ 65 ಇಲ್ಲಿವರೆಗೂ ಸೇರಿದೆ, ಒಂದ್ ನಿಮಿಷ, ಇಲ್ಲಿವರೆಗೂ ಸೇರಿದೆ. ಎಷ್ಟು ಬರುತ್ತೆ ಹೇಳಿ? 5, 10, 12, 14, 21, 22, 24, 26, 28, 16,81,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಕರೆಕ್ಟ್. ಈಗ ಇದನ್ನ ಟೋಟಲ್ ಮಾಡಿದ್ರೆ 39,86,000. ಇದರಲ್ಲಿ 2,05,000 ನ ಮೈನಸ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ? 37,81,000 ಬರ್ತಾ ಇದೆ. ಈಗ ಇವ್ರಿಗೆ ರೆಮ್ಯುನರೇಷನ್ ಕೊಡ್ಬೇಕು. ಕರೆಕ್ಟಾ? ಹೋಲ್ ಟೈಮ್ ಡೈರೆಕ್ಟರ್, ಹೋಲ್ ಟೈಮ್ ಡೈರೆಕ್ಟರ್
ನೋಡಿ 37,81,000 ಮೇಲೆ 5% ಎ ಪಾರ್ಟ್ ಟೈಮ್ ಡೈರೆಕ್ಟರ್ 37,81,000 ಮೇಲೆ ಎಷ್ಟು ಪರ್ಸೆಂಟ್ 1% ಎಷ್ಟೆಷ್ಟು ಬರುತ್ತೆ 1,89,050 ಇದು 37,810 ಕರೆಕ್ಟಾ ಅಲ್ಲಿ ಟೋಟಲ್ 2,26,860 ಇದನ್ನ ಏನಂತ ಕರೆಯೋಣ ನಾವು ಅಲ್ಲದೆ ಮ್ಯಾನೇಜೀರಿಯಲ್ ಅರ್ಥ ಆಯ್ತಾ ಇದನ್ನ ಕ್ಲೀನ್ ಆಗಿ ಕಾಪಿ ಮಾಡ್ತೀವಿ.